ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ಗೆ ಐವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದೀನಿ ಒಂದು ಮದ್ವೆಗೆ ಆಗಿರ್ಬೋದು ಅಥವಾ ಏನಾದರೂ ಎಮರ್ಜೆನ್ಸಿ ಇರಬಹುದು ಅಥವಾ ಓಮ್ ರಿನೋವೇಷನ್ಗೆ ಆಗಿರ್ಬೋದು ಅಥವಾ ಸೆಕೆಂಡ್ ಹ್ಯಾಂಡ್ ಬೈಕ್ಸ್ ಇಲ್ಲ ಅಂತಂದ್ರೆ ಹೊಸ ಕಾರು ಏನಾದ್ರೂ ತಗೋಬೇಕು ಅಂತಂದ್ರೆ ಯಾರು ಸಹಾಯ ಮಾಡ್ತಿರಲ್ಲ ಅಂತ ಟೈಮ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ಸ್ ಅಲ್ಲಿ ನಿಮ್ಗೆ ಕಮ್ಮಿ ಬಡ್ಡಿಯಲ್ಲಿ ನಿಮ್ಗೆ ಸಾಲ ಅನ್ನೋದಾದ್ರೆ ಪ್ರೊವೈಡ್ ಮಾಡ್ತಾರೆ ಯಾವ ಅಪ್ಲಿಕೇಶನ್ ಅಂತ ತಿಳ್ಕೊಳ್ಳೋಣ ಸೊ ಎಂಡ್ವರ್ಗು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲ್ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಆಗ್ದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ ಹಾಗೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ದೀರಾ ಅನ್ನೋದಾದ್ರೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದು ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು ಇಲ್ಲಿ ನೋಡ್ಕೋಬಹುದು ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ವಾ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಪರ್ಮಿಷನ್ಸ್ ಅನ್ನೋದು ಕೇಳುತ್ತೆ ಮತ್ತು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗಿಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನಿಮಗೆ ಎರಡು ನಿಮಿಷದಲ್ಲಿ ನೀವು ಎಲಿಜಿಬಲ್ ಆ ಇಲ್ವಾ ಅಂತ ಹೇಳಿಬಿಟ್ಟು ಈ ಒಂದು ಅಪ್ಲಿಕೇಶನ್ ಆದರೆ ನಿಮಗೆ ತಿಳಿಸುತ್ತೆ ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದರೆ ನಾನು ಬೆಸ್ಟ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಇಲ್ಲಿ ನೀವು ಟೈಟಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಅನ್ನೋದು ಕಾಣಿಸುತ್ತೆ ಬೆಸ್ಟ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಈ ಆ್ಯಪ್ ಮುಖಾಂತರ ನೀವು ಆರಾಮಾಗಿ ಸಾಲ ಅನ್ನೋದು ಪಡ್ಕೋಬೋದು ಎಲ್ರಿಗೂ ಸಾಲ ಅನ್ನೋದಾದರೆ ಪ್ರೊವೈಡ್ ಮಾಡ್ತಿರ್ತಾರೆ ಈ ಒಂದು ಆ್ಯಪಲ್ಲಿ ಈ ಆ್ಯಪ್ನಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಇನ್ಸ್ಟಾಲ್ ಮಾಡಿಕೊಂಡು ಹಣ ಅನ್ನೋದು ಪಡ್ಕೋಬೋದು ಗಾಯ ಸಾಲ ಅನ್ನೋದು ಪಡ್ಕೋಬೋದು ಈ ಅಪ್ಲಿಕೇಶನ್ಗೆ ಬರೋದಾದರೆ ಈ ಅಪ್ಲಿಕೇಶನಲ್ಲಿ ಮೊಬೈಲ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನಾನು ನನ್ನ ಮೊಬೈಲ್ ನಂಬರ್ನ ಕೊಟ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ತಿದ್ದೀನಿ ಫ್ರೆಂಡ್ಸ್ ಮೈನ್ ಇಂಟರ್ಫೇಸು ಅಪ್ಲಿಕೇಶನ್ದು ಈ ಥರ ಕಾಣಿಸುತ್ತೆ ಅಪ್ ಟು ಮೂರು ಲಕ್ಷದವರೆಗೂ ಕೊಡ್ತೀವಿ ಅಂತಂತ ಹೇಳಿದ್ದಾರೆ ಗೆಟ್ ಇಟ್ ನಾವು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೆಟ್ ನಾವು ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಗೆಟ್ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೂ ಇಲ್ಲಿ ಅಪ್ಲೈ ಫಾರ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ವಾ ಇಲ್ಲಿ ನೋಡ್ಕೋಬೋದು ನಿಮಗೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ತೋರಿಸಿರುತ್ತೆ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ ಆಗುತ್ತೆ ಅಂತಂತ ಎಲ್ಲ ಟ್ವೆಂಟಿ ಫೈವ್ ಪರ್ಸೆಂಟು ಇಂಟ್ರೆಸ್ಟ್ ರೇಟ್ ಅಂತ ತೋರಿಸಿದೆ ಅಪ್ಲೈ ಫಾರ್ ಲೋನ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಆಪ್ಷನ್ಸ್ ಅನ್ನೋದು ಕೇಳುತ್ತೆ ಇಲ್ಲಿ ನೋಡ್ಕೋಬೋದು ಪರ್ಸನಲ್ ಡೀಟೇಲ್ಸು ಬ್ಯಾಂಕ್ ಅಂಡ್ ಕೆ ವೈ ಸಿ ಮತ್ತು ರೀಪೇಮೆಂಟ್ ಇ ಸೈನ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅಕಸ್ಮಾತ್ ನೀವೇನಾದರೂ ರೀಪೇಮೆಂಟ್ ಮಾಡಿಲ್ಲ ಅನ್ನೋ ಟೈಮಲ್ಲಿ ಮೈನಸ್ ಬ್ಯಾಲೆನ್ಸ್ ಅನ್ನೋದು ಆಗುತ್ತೆ ಇದನ್ನೆಲ್ಲ ನೋಡಿಕೊಂಡು ನೀವು ಸಾಲ ಅನ್ನೋದು ಪಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಅನ್ನೋದು ಕೇಳುತ್ತೆ ಮತ್ತು ಇಲ್ಲಿ ನಿಮ್ಮ ಆ್ಯಪ್ಸ್ದು ಮತ್ತು ಸ್ಟೋರೇಜ್ದು ಇದು ಆಕ್ಸೆಸ್ ಅನ್ನೋದು ಮಾಡ್ಕೊಳ್ಳುತ್ತೆ ಅದು ಸೇಫ್ಟಿ ಪರ್ಪಸ್ಗೆ ಸೊ ಇದ್ರ ಮೇಲೆ ಅಲೋ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅಲೋ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ನಿಮ್ಮ ಡೀಟೇಲ್ಸ್ ಅನ್ನೋದು ಫಿಲ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಪಾನ್ ಕಾರ್ಡ್ ನಂಬರ್ ಆಗಿರಬಹುದು ಡೇಟ್ ಆಫ್ ಬರ್ತ್ ಆಗಿರಬಹುದು ಎಲ್ಲ ಫಿಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಅನ್ನೋದು ಕೇಳುತ್ತೆ ಆಮೇಲೆ ಬ್ಯಾಂಕ್ ಡೀಟೇಲ್ಸ್ನ ಫಿಲ್ ಮಾಡಿದ್ರೆ ಹತ್ತು ನಿಮಿಷದಲ್ಲಿ ನಿಮಗೆ ಸಾಲ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಇಂದ ಪ್ರೊವೈಡ್ ಅನ್ನೋದು ಮಾಡ್ತಾರೆ ಗೈಸ್ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಲೋ ಇಂಟ್ರೆಸ್ಟ್ ರೇಟ್ ಅಂತ ಹೇಳಿದರೆ ಹಂಗೇನಿಲ್ಲ ಎಲ್ಲಾ ಕಡೆನೂ ಒಂದೇ ತರ ಇಂಟ್ರೆಸ್ಟ್ ರೇಟ್ ಅಂತ ಇರುತ್ತೆ ಸೊ ಈ ಅಪ್ಲಿಕೇಶನಲ್ಲಿ ನಾನು ಬೆಸ್ಟ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿದ್ನಲ್ಲ ಅದರಲ್ಲಿ ನಿಮಗೆ ಲೋ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ ಇಲ್ಲಿ ನೋಡ್ಕೋಬೋದು ಇಪ್ಪತ್ತೈದು ಪರ್ಸೆಂಟ್ ಪರ್ ಪರ್ ಇಯರ್ ಅಂತಂದರೆ ಅದೇನು ಕಮ್ಮಿ ಇಂಟ್ರೆಸ್ಟ್ ಏನಲ್ಲ ಜಾಸ್ತಿನೇ ಇರುತ್ತೆ ಇಲ್ಲಿ ನೋಡ್ಕೋಬೋದು ನಾನು ಮೊದಲೇ ಹೇಳಿರೋ ರೀತಿ ಐವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ ಟೆನ್ಯೂರ್ ನೋಡೋದಾದರೆ ಆರು ತಿಂಗಳಿಂದ ಮೂವತ್ತಾರು ತಿಂಗಳೂ ಟೆನ್ಯೂರ್ ಅನ್ನೋದಾದರೆ ಕೊಡ್ತಾರೆ ರೇಟ್ ಆಫ್ ಇಂಟ್ರೆಸ್ಟು ಇಪ್ಪತ್ತೈದು ಪರ್ಸೆಂಟ್ ಅನ್ನೋದು ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ನೀವು ಸಾಲ ತಗೊಂತಿದ್ದೀರಾ ಅನ್ನೋದಾದರೆ ಹನ್ನೆರಡು ತಿಂಗಳು ನೀವೇನಾದರೂ ತೊಗೊಂತಿದ್ದೀರಾ ಅನ್ನೋದಾದರೆ ನೀವು ಇಂಟ್ರೆಸ್ಟ್ ಎಲ್ಲ ಸೇರಿಬಿಟ್ಟು ಹದಿನಾಲ್ಕು ಸಾವಿರದ ಅರವತ್ತು ರೂಪಾಯಿ ಅನ್ನೋದು ಎಕ್ಸ್ಟ್ರಾ ಪೇ ಮಾಡ್ಕೋಬೇಕಾಗುತ್ತೆ ಮತ್ತೆ ಪ್ರೋಸೆಸಿಂಗ್ ಫೀಸ್ ಅನ್ನೋದು ಆ್ಯಡ್ ಆಗುತ್ತೆ ಅದೆಲ್ಲ ಸೇರ್ಬಿಟ್ಟು ನಿಮಗೆ ಹದಿನಾರು ಒಂದು ಲಕ್ಷ ಹದಿನಾರು ಸಾವಿರದ ಐನೂರ ಅರವತ್ತು ರೂಪಾಯಿ ಅನ್ನೋದು ಎಕ್ಸ್ಟ್ರಾ ಅನ್ನೋದು ಕಟ್ಟಬೇಕಾಗುತ್ತೆ ಹದಿನಾರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಅನ್ನೋದು ಕಟ್ಟಬೇಕಾಗುತ್ತೆ ಆರ್ ಬಿ ಇದು ಎನ್ ಬಿ ಎಫ್ ಸಿ ಅಪ್ರೂವ್ಡ್ ಆಗಿರುತ್ತೆ ನೀವು ಮದುವೆಗಾಗಿರ್ಬೋದು ಎಜುಕೇಷನ್ ಲೋನ್ ಆಗಿರ್ಬೋದು ವೆಡ್ಡಿಂಗ್ ಆಗಿರ್ಬೋದು ಮೆಡಿಕಲ್ ಎಮರ್ಜೆನ್ಸಿಗಾಗಿರ್ಬೋದು ಹೋಮ್ ರಿನೋವೇಷನ್ ಆಗಿರ್ಬೋದು ಸ್ಯಾಲ್ರಿ ಡಿಲೇ ಆಗಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ಗೂ ಕೊಡ್ತಾರಂತೆ ಈ ಅಪ್ಲಿಕೇಶನ್ ಅಲ್ಲಿ ಆರಾಮಾಗಿ ಸಾಲ ಅನ್ನೋದು ಪಡ್ಕೋಬಹುದು ಗಾಂಧಿ ಗೈಸ್ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಿಮಗೆ ಮಂತ್ಲಿ ಇನ್ಕಮ್ಮು ಹದಿನೈದು ಸಾವಿರ ರೂಪಾಯಿ ಬರ್ತಿರಬೇಕಾಗುತ್ತೆ ಹಾಗಿದ್ರೆ ಮಾತ್ರ ನೀವು ಸಾಲ ಅನ್ನೋದು ತೊಗೋಬೋದು ಈ ಅಪ್ಲಿಕೇಶನಲ್ಲಿ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಪ್ಲೇಸ್ಟೋರಲ್ಲೂ ಅವೈಲಬಲ್ ಇದೆ ಈರೋಫಿನ್ ಕಾರ್ಪೊರೇಷನ್ ಪರ್ಸ್ನಲ್ ಲೋನ್ ಅಂತ ಸಿ ಓ ಆರ್ ಪಿ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಈರೋಫಿನ್ ಕಾರ್ಪ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್ ಯು ಆಲ್ ಟ್ಯಾಂಕ್ಸ್ ಫಾರ್ ವಾಚಿಂಗ್ బాబాయ్ ముందేన్ వీడియోదల్ సిగణ జై హింద్